ಆಡಳಿತ ಯಂತ್ರಕ್ಕೆ ವೇಗ ನೀಡಲು ಸಿಎಂ ಕುಮಾರಸ್ವಾಮಿ ಅವಿರತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ದಿನ ಮೀಟಿಂಗ್ ನಡೆಸಿದ ಬಳಿಕವೂ ವಿಶ್ರಮಿಸ್ತಾ ಇಲ್ಲ ಸಿಎಂ ಕುಮಾರಸ್ವಾಮಿ. ಆಡಳಿತ ಯಂತ್ರಕ್ಕೆ ವೇಗ ನೀಡಲು ಅವಿರತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿಎಂ, ವಿಶ್ರಮಿಸ್ತಾ ಇಲ್ಲ ಕುಮಾರಸ್ವಾಮಿ. ಇಡೀ ದಿನ ಮೀಟಿಂಗ್ ನಡೆಸಿದ ಬಳಿಕ ಕೂಡ ಅವರು ಶ್ರಮಿಸ್ತಾ ಇಲ್ಲ, ಯಾವುದೇ ರೀತಿ ಕುಡಿದು ಅವರು ವಿಶ್ರಮಿಸಲಿಕ್ಕೆ ಮುಂದಾಗಿಲ್ಲ. ನಿನ್ನೆ ಕ್ಯಾಬಿನೆಟ್ ಬಳಿಕ ಕೂಡ ಅವರು ವಿಧಾನಸೌಧದಲ್ಲಿ ಕಡತ ವಿಲೇವಾರಿಯನ್ನ ಮಾಡ್ತಾ ಇದ್ರು. ರಾತ್ರಿ 11:30ರವರೆಗೆ ವಿವಿಧ ಇಲಾಖೆಗಳ ಕಡತವನ್ನು ಪರಿಶೀಲಿಸಿದ್ದಾರೆ ಸಿಎಂ. ಈ ಮೂಲಕ ಆಡಳಿತ ಯಂತ್ರಕ್ಕೆ ವೇಗ ನೀಡಲಿಕ್ಕೆ ಅವರು ಅವಿರತವಾಗಿ ಕೆಲಸ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ವಿಶ್ರಮಿಸ್ತಾ ಇಲ್ಲ ಸಿಎಂ. ಇಡೀ ದಿನ ಮೀಟಿಂಗ್ ನಡೆಸಿದ ಬಳಿಕವೂ ಕೂಡ ಅವರು ವಿಶ್ರಮಿಸ್ತಾ ಇಲ್ಲ. ರಾತ್ರಿ 11:30ರವರೆಗೂ ಕೂಡ ವಿವಿಧ ಇಲಾಖೆಗಳ ಕಡತವನ್ನು ಪರಿಶೀಲಿಸಿದ್ದಾರೆ. ನಿನ್ನೆ ಕ್ಯಾಬಿನೆಟ್ ಬಳಿಕವೂ ಕೂಡ ಅವರು ವಿಧಾನಸೌಧದಲ್ಲಿ ಕಡತ ವಿಲೇವಾರಿ ಮಾಡಿದ್ದಾರೆ. ವರ್ಗಾವಣೆ, ವಿವಿಧ ಯೋಜನೆ ಸೇರಿ ಎಲ್ಲ ಫೈಲ್ ಮೇಲೆ ಖುದ್ದು ಕಣ್ಣಾಡಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ. ಎಸ್ ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಆಡಳಿತ ಯಂತ್ರಕ್ಕೆ ವೇಗ ನೀಡೋದಕ್ಕೆ ಕುಮಾರಸ್ವಾಮಿ ಬಹಳ ಶ್ರಮಿಸ್ತಾ ಇದ್ದಾರೆ, ಜೊತೆಗೆ ವಿಶ್ರಮಿಸದೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅವರು ಚುರುಕು ಮುಟ್ಟಿಸ್ತಾ ಇದ್ದಾರೆ ಅಂತ? ಪ್ರಥಮ, ಹೌದು, ಸರ್ಕಾರ ಇನ್ನು ಟೇಕ್ ಆಫ್ ಆಗಿಲ್ಲ ಅನ್ನುವಂತ ವಿಪಕ್ಷಗಳ ಟೀಕೆಗೆ ಉತ್ತರ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇದೀಗ ಸಿಎಂ ಕುಮಾರಸ್ವಾಮಿ ಇದೀಗ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸತತ ಸರಣಿ ಸಭೆಗಳ ನಂತರ ನಿನ್ನೆ ಸಂಜೆ 5 ಗಂಟೆಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಸಹ ನಡೆಯುತ್ತೆ. ಕ್ಯಾಬಿನೆಟ್ ಮೀಟಿಂಗ್ ನಂತರ ವಿಧಾನಸೌಧದಲ್ಲೇ ಉಳ್ಕೊಳ್ತಾರೆ. ವಿಧಾನಸೌಧದಲ್ಲಿ ತಡರಾತ್ರಿ 11:30ವರೆಗೂ ಸಹ ವಿವಿಧ ಇಲಾಖೆಗಳ ಕಡತಗಳನ್ನ ಪರಿಶೀಲನೆ ಮಾಡ್ತಾ ಕೂತಿರ್ತಾರೆ. ಕುಮಾರಸ್ವಾಮಿ ಅವರಿಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಈಗಾಗಲೇ 2 ಬಾರಿ ಹೃದಯದ ಶಸ್ತ್ರಚಿಕಿತ್ಸೆ ಸಹ ಆಗಿದೆ, ಆರೋಗ್ಯದ ಸಮಸ್ಯೆಗಳು ಸಹ ಇದೆ. ಆದರೂ ಸಹ ಕೆಲಸಗಳ ಮಾಡೋದ್ರಲ್ಲಿ ಯಾವುದೇ ಒಂದು ರಾಜಿ ಮಾಡಿಕೊಳ್ಳದೆ ತಡರಾತ್ರಿವರೆಗೂ ಸಹ ಅಧಿಕಾರಿಗಳ ಜೊತೆಯಲ್ಲೇ ವಿಧಾನಸೌಧದಲ್ಲೇ ಉಳಿದು ಕಡತಗಳನ್ನ ಪರಿಶೀಲನೆ ಮಾಡಿರುವಂತದ್ದು. ನಿನ್ನೆ ಬಹಳಷ್ಟು ಜನರನ್ನ ಭೇಟಿ ಮಾಡ್ತಾರೆ ಮನೆಯ ಬಳಿ. ಅದಾದ ನಂತರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರಣಿ ಸಭೆಗಳು ಸಹ ನಡೆಯುತ್ತೆ. ಸಭೆಗಳ ನಂತರ ಸಂಜೆ 5 ಗಂಟೆ ವೇಳೆಗೆ ಕ್ಯಾಬಿನೆಟ್ ಸಹ ನಡೆಯುತ್ತೆ. ಕ್ಯಾಬಿನೆಟ್ ಮುಗಿದ ನಂತರವೂ ಸಹ ವಿಧಾನಸೌಧದಲ್ಲೇ ಉಳ್ಕೊಳ್ತಾರೆ. ಈ ರೀತಿ ಸತತವಾಗಿ ಕಡತ ಪರಿಶೀಲನೆ ನಡೆಸಿ ಇವತ್ತು ಸಹ ಬೆಳಿಗ್ಗೆಯಿಂದ ವಿವಿಧ ಒಂದು ಸಭೆಗಳಲ್ಲಿ ಭಾಗವಹಿಸಿರುವಂತದ್ದು, ಆರೋಗ್ಯದ ಕಡೆ ಸಹ ಗಮನ ಹರಿಸಿದೆ, ಕೆಲಸದಲ್ಲಿ ಬ್ಯುಸಿ ಆಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.